ಸಿದ್ದರಾಮಯ್ಯ ಜೆ ಡಿ ಎಸ್ ಇಂದ ಆ ಸಂದರ್ಭದಲ್ಲಿ ಹೊರಭರಮ್ಮನ ನಾನು ಕಳೆದ ಇಪ್ಪತ್ತು ವರ್ಷದ ಹಿಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಐಂದ ನಾಯಕರಾಗಿ ಹೊರಹೊಮ್ಮಿದ್ರು ಅದಕ್ಕೂ ಮುಂಚಿತವಾಗಿ ಜನತಾ ಪರಿವಾರದಲ್ಲಿದ್ದರು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಗೆ ಮುನ್ನ ದಾವಣಗೆರೆಯಲ್ಲಿ ದೊಡ್ಡ ಹಿಂದ ಸಮಾವೇಶ ಮಾಡ್ತಾರೆ ಹತ್ತು ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು ಅಂತ ಹೇಳ್ತಾರೆ ದೊಡ್ಡ ಕಾರ್ಯಕ್ರಮ ಅದು ದೊಡ್ಡ ಕಾರ್ಯಕ್ರಮ ಒಂದು ಆ ಕಡೆ ಹತ್ತು ಕಿಲೋಮೀಟರ್ ಈ ಕಡೆ ಹತ್ತು ಕಿಲೋಮೀಟರ್ ಜಾಮ್ ಬಿಕಾಸ್ ಆಫ್ ವೆಹಿಕಲ್ ಪಾರ್ಕಿಂಗ್ ಮಾಡೋಕೆ ಜಾಗ ಮಾಡಿರಲಿಲ್ಲ ಮಳೆ ಒಯ್ದುಬಿಟ್ಟಿತ್ತು ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕವರೇಜ್ಗೆ ಸೊ ಹಾಗಾಗಿ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ರಸ್ತೆ ಆ ಕಡೆಗೊಂದು ಎಂಟತ್ತು ಕಿಲೋಮೀಟರ್ ಈ ಕಡೆಗೆ ಎಂಟತ್ತು ಕಿಲೋಮೀಟ್ರ್ ವೆಹಿಕಲ್ಗಳು ಜಾಮ್ ಆಯಿತು ಎಂಟತ್ತು ಲಕ್ಷ ಜನ ಸೇರಿದ್ರು ಅನ್ನೋದು ಒಂದು ಲೆಕ್ಕ ಈಗ ಮತ್ತೆ ಸಿದ್ದರಾಮಯ್ಯನವರು ಅಂದರೆ ಆಗ ನಂತರ ಚುನಾವಣೆ ಆಯಿತು ನೂರ ಮೂವತ್ತೈದು ಸ್ಥಾನ ಬಂತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಾರಣಕ್ಕೆ ಸಿದ್ದರಾಮಯ್ಯ ಬಲಪ್ರದರ್ಶನ ಆಗಿತ್ತು ಅಲ್ಲಿ ಈ ಮತ್ತೆ ಅಹಿಂದ ರತ್ನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಅಧಿಕಾರಕ್ಕೆ ಬರುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರ ಹುಟ್ಟು ಹಬ್ಬದ ದೊಡ್ಡ ಕಾರ್ಯಕ್ರಮ ಆಯಿತು ಬಟ್ ಈಗ ಯಾವುದೇ ಚುನಾವಣೆ ಇಲ್ಲ ಏನಂದ್ರೆ ಏನಿಲ್ಲ ಆದರೆ ಈಗ ಒಂದು ಫೈಟ್ ಇದೆ ಫೈಟ್ ಇದೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವಿನ ಕಾಳಗ ಕುರ್ಚಿ ಕಾಳಗ ಇದೆ ಹೀಗಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸಿ ಎಂ ಬದಲಾವಣೆ ಕೂಗು ಬೆನ್ನಲ್ಲೇ ಹೈಂದಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಬಲ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಒಂದು ಐಂದ ಬೃಹತ್ ಸಮಾವೇಶ ನಡೆಯುತ್ತೆ ಇದಕ್ಕೊಂದು ನಾಲ್ಕು ಲಕ್ಷ ಜನ ಸೇರಿಸಬೇಕು ತನ್ಕಂಡವರಂತೆ ಯಾವತ್ತು ಹಿಂದಿನ ರೆಕಾರ್ಡ್ ಮುರಿತಾರೆ ಬಟ್ ಹತ್ತು ಲಕ್ಷ ನಾಲ್ಕು ಲಕ್ಷಕ್ಕೆ ಯಾಕೆ ಬರ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನ ಮಾಡಿಲ್ಲ ಮಾಡಲಾಗಿದೆ ಸಿದ್ದರಾಮಯ್ಯ ವಿರೋಧಿಗಳಿಗೆ ಸಂದೇಶ ರವಾನಿಸುವ ಗುರಿ ದಾವಣಗೆರೆಯಲ್ಲಿ ಏನು ಮೂರು ವರ್ಷದಿಂದ ಸಿದ್ದರಾಮೋತ್ಸವ ಮಾಡಲಾಗಿತ್ತು ಅದೇ ಮಾದರಿಯಲ್ಲಿ ಆಗಸ್ಟ್ ನಲ್ಲಿ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಲು ಸಿದ್ದರಾಮಯ್ಯ ಅಹಿಂದ ರತ್ನ ಹೆಸರಲ್ಲಿ ಸಮಾವೇಶ ಎಪ್ಪತ್ತಾರು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಸನ್ಮಾನಿಸುವುದು ಬರೋಬ್ಬರಿ ನೂರು ಕೆಜಿ ತೂಕದ ಕೇಕ್ ಕತ್ತರಿಸಿ ಜನ್ಮದಿನ ಇನ್ನೆರಡು ದಿನಗಳಲ್ಲಿ ಸಮಯ ಹಾಗೂ ದಿನಾಂಕ ನಿಗದಿಯಾಗುತ್ತಂತೆ ಸೊ ಎರಡು ಸಾವಿರ ಅಂದರೆ ಜೆ ಡಿ ಎಸ್ ಅಲ್ಲಿ ಇದ್ದಾಗ ಹುಬ್ಳಿಲ್ ಮಾಡಿದ್ರು ಎರಡು ಸಾವಿರದ ಐದರಲ್ಲಿ ಅದೇ ರೀತಿಯ ಶಕ್ತಿ ಪ್ರದರ್ಶನ ಹುಬ್ಳಿಲಿ ಮತ್ತೊಮ್ಮೆ ಆಗ್ತದೆ ಅಂತ ನಾನು ಆಗ್ಲೇ ಹೇಳಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಅಲಿಖಿತ ಒಪ್ಪಂದದ ಪ್ರಕಾರ ಅಘೋಷಿತ ಒಪ್ಪಂದದ ಪ್ರಕಾರ ಎರಡು ವರ್ಷ ಸಿದ್ದರಾಮಯ್ಯ ಎರಡು ವರ್ಷ ಡಿ ಕೆ ಅಂತ ಬಟ್ ಅದಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಅನ್ನೋರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗೆಟ್ಟವಲ್ಲಾಕ್ಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ತಡೆಯೋ ಕೊಟ್ಟಿದ್ದಾರೆ ವಿರೋಧಿಗಳಿಗೆ ಸಂದೇಶ ರವಾನೆ ವಿರೋಧಿಗಳು ಬಿಜೆಪಿಯವರಲ್ಲ ಜೆಡಿಎಸ್ ಅವರಲ್ಲ ಸಿದ್ದರಾಮಯ್ಯ ವಿರುದ್ಧ ಸಿಎಂ ಕುರ್ಚಿಗೆ ಟವಲ್ ಆಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನೇ ವಿರೋಧಿ ಅಂತ ಭಾವಿಸ್ತಂಗಿದೆ ಸಿದ್ದರಾಮಯ್ಯ ಆಪ್ತ ಬಳಗ ಇದೆಲ್ಲದರ ಕಾರಣಕ್ಕೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ಅದು ನಾಲ್ಕು ಲಕ್ಷ ಜನ ಸೇರಿಸಿ ಅಂದ್ರೆ ಸಿದ್ದರಾಮೋತ್ಸವಕ್ಕಿಂತ ಸಣ್ಣ ಸಮಾವೇಶ ಅರ್ಧ ದಾವಣಗೆರೆ ಸಿದ್ದರಾಮೋತ್ಸವ ಸಮಾವೇಶ ಹತ್ತು ಲಕ್ಷ ಜನ ಇದು ನಾಲ್ಕೈದು ಲಕ್ಷ ಜನ ಅರ್ಧ ಫಿಫ್ಟಿ ಪರ್ಸೆಂಟ್ ಬಲ ಪ್ರದರ್ಶನ ಯಾಕೆ ವಿರೋಧಿಗಳಿಗೆ ಯಾವ ಎಲೆಕ್ಷನ್ ಐತಿ ವಿರೋಧಿಗಳಿಗೆ ಶಕ್ತಿ ಪ್ರದರ್ಶನ ಮಾಡಕ್ಕೆ ಎಂ ಪಿನೂ ಇಲ್ಲ ಎಮ್ ಎಲ್ ಎನೂ ಇಲ್ಲ ಬಟ್ ಈಗ ಸಿದ್ದರಾಮಯ್ಯ ತಂಡ ಬಲಪ್ರದರ್ಶನ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಅವರು ಸಿ ಎಂ ಕುರ್ಚಿಗೆ ಟವಲ್ ಹಾಕೋದಿರಲಿ ಅಂತ ಕೇಳೋದಿರಲಿ ಅಂತ ಅನ್ನೋ ಚರ್ಚೆ ಇದೆ ಎಸ್ ವಿಜಯ್ ಸರ್ ಎಸ್ ಒಂದಂತೂ ಸ್ಪಷ್ಟ ಸರ್ ಹಾಂ ಸಿಎಂ ಸ್ಥಾನನ ಬಿಟ್ಕೊಡೋಕೆ ಇವರು ತಯಾರಿಲ್ಲ ಅಂದರೆ ಸಿದ್ದರಾಮಯ್ಯನ ಬಣದವರು ಬಟ್ ಸಿದ್ದರಾಮಯ್ಯ ಬಣದವರು ತಯಾರಿಲ್ಲ ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತಾ ಹೈಕಮಾಂಡ್ ಹೇಳ್ದಂಗೆ ಹೈಕಮಾಂಡ್ ಹೇಳ್ದಂಗೆ ಅಂತವ್ರೆ ಬಟ್ ಗೊತ್ತಾಗ್ತಿಲ್ಲ ನಾಳೆ ಏನಾದ್ರೂ ಆಗ್ಬೋದು ಯಾಕಂದ್ರೆ ಈಗ ಒಂದ್ ಕಡೆಗೆ ಸಚಿವರ ಬಲಪ್ರಯೋಗ ಇಷ್ಟು ಜನ ಇದ್ದಾರೆ ಅನ್ನೋದು ಇನ್ನೊಂದು ಕಡೆಗೆ ಜನಪ್ರಯೋಗ ಅಂದ್ರೆ ನೋಡಿ ನೀವು ಈಗ ಸಿದ್ದರಾಮೋತ್ಸವ ದಾವಣಗೆರೆಯಲ್ಲಿ ನಡೀತಲ್ಲ ಮುನ್ನ ಚುನಾವಣೆ ಇತ್ತು ಆದ್ಮೇಲೆ ಚುನಾವಣೆ ಬರ್ತಡೆಗೆ ಮಾಡಿದಂತದ್ದು ಅದು ಬಲಪ್ರದರ್ಶನ ಇಷ್ಟು ಜನ ಇದ್ರು ಅಂತ ಅಹಿಂದ ನಾಯಕರೆಲ್ಲ ಒಟ್ಟಾಗಿ ಸೇರಿ ಮಾಡಿದಂಥದ್ದು ಈಗ ಸಿ ಎಂ ಸ್ಥಾನ ಕುರಿತಾದಂಥ ಚರ್ಚೆ ಸಾಕಷ್ಟು ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ಇಲ್ಲಿ ಡಿ ಕೆ ಶಿ ಅವರು ಅವರು ವಿರೋಧಿ ಬಣ ಅಂತೇಳಿ ಆಲ್ರೆಡಿ ಅವರವರೇ ಅನ್ಕೊಂಬಿಟ್ಟಾರೆ ಅನ್ಕೊಂಬಿಟ್ಟಿದ್ದಾರೆ ಅಂದರೆ ನೀವು ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ಎಸ್ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ಸೇ ಇದು ನಡೀತಾ ಇರೋದು ಈ ಯಾರಿಗೋಸ್ಕರ ಮಾಡ್ಬೇಕು ಇದೆಲ್ಲ ಅಲ್ವಾ ಯಾರಿಗೆ ಅವರು ಇದೇನು ಪ್ರಶ್ನೆ ಹೇಳಬೇಕು ಯಾರಿಗೆ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಾಗ್ತದೆ ಈಗ ಅವರಿಗೆ ಸಿದ್ದರಾಮಯ್ಯ ತಟಸ್ಥವಾಗಿದ್ದರೂ ಕೂಡ ಸಿದ್ದರಾಮಯ್ಯನವರ ಬಣ ಅಂತ ಏನು ಇದ್ದಾರೆ ಒಂದಿಷ್ಟು ಸಚಿವರು ಅವರೆಲ್ಲ ಮಾತಾಡಿ ಈಗ ದೊಡ್ಡ ಮಟ್ಟಕ್ಕೆ ಇದನ್ನು ಕಾರ್ಯಕ್ರಮ ರೂಪಿಸಿ ಆ ಮೂಲಕ ನಾವು ತುಂಬ ಶಕ್ತಿಯುತವಾಗಿದ್ದೀವಿ ಅನ್ನೋದು ಅಷ್ಟೇ ಹೆಸರಿಗೆ ಅಷ್ಟೇ ಸಿದ್ದರಾಮಯ್ಯ ರತ್ನ ಪ್ರಶಸ್ತಿ ಅನ್ನೋದು ಒಂದು ಹೆಸರಿಗೆ ಅಷ್ಟೇ ಸರ್ ಅದು ಬಿಟ್ಟರೆ ನಾವು ಇಷ್ಟು ಜನ ಇದ್ದೀವಿ ಅಂತೇಳಿ ಕೇಂದ್ರದ ನಾಯಕರಿಗೆ ಮುಟ್ಟಿಸ್ಬೇಕಷ್ಟೇ ಇದನ್ನು ನಾಳೆ ಏನಾದರೂ ಆಯಿತು ನಿಮ್ಮ ಸಿದ್ಧ ಸೂತ್ರಗಳು ಏನಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅದು ನೀವು ಮಾತಾಡ್ಕೊಂಡಿರ್ಬೋದು ಆದರೆ ಬೇರೆಯವರೇನಾದ್ರು ಆ ಚೇರಿಗೆ ಬಂದು ಕೂತ್ಕೊಂಡ್ರೆ ನಾವು ಹಿಂದೆ ಅನ್ನೋ ಒಂದು ಸಂದೇಶ ರವಾನಿಸ್ತೀವಿ ಯಾಕೆ ಮಾಡಿದ್ವಿ ಎಂ ಕುರ್ಚಿ ಕದನ ಮತ್ತು ಮೂವತ್ತೊಂದು ಸಚಿವರು ಅಂತ ಯಾರು ಯಾರ ಕಡೆ ಅಂತ ಹತ್ತು ಸಚಿವರು ಸಿದ್ದರಾಮಯ್ಯ ಕಡೆ ಮೂರು ಸಚಿವರು ಡಿ ಕೆ ಕಡೆ ಇನ್ನ ಹದಿನೇಳು ಜನ ತಟಸ್ಥ ಯಾಕೆ ತಟಸ್ಥ ಅಂದ್ರೆ ಇನ್ನ ಐದು ವರ್ಷಕ್ಕೆ ಬರೋ ಚುನಾವಣೆ ಲೀಡ್ ಮಾಡೋದು ಸಿದ್ದರಾಮಯ್ಯನವರು ಅಲ್ಲ ಕರೆಕ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಚುನಾವಣೆಯನ್ನ ಲೀಡ್ ಮಾಡೋದು ಡಿ ಕೆ ಅಥವಾ ಮತ್ತೊಬ್ರು ಯಾರೋ ಸಿದ್ದರಾಮಯ್ಯ ಅವರು ವಯಸ್ಸಾಯ್ತು ಅಂದ್ರೆ ಇನ್ನೂ ಅವರು ಲೀಡರ್ಶಿಪ್ ಪಕ್ಷದಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಹೋಗೋರಲ್ಲ ಮುಂದ್ ಯಾರು ಅಂತ ನೋಡ್ತೀರಲ್ಲ ಅವ್ರ ಸ್ವಾರ್ಥ ಇರುತ್ತಲ್ಲ ಸರ್ ಹೌದು ನಾಳೆ ಇದೇ ಬೈರು ಸುರೇಶ್ ಒಬ್ಬ ಡಿ ಕೆ ಶಿವಕುಮಾರ್ ಟೀಮ್ ಸೇರ್ಕೋಬಹುದು ಯಾರಿಗೂ ಗೊತ್ತು ರಾಜಕಾರಣ ಏನ್ ಬೇಕಾದ್ರೆ ರಾಜಕಾರಣ ಅದನ್ನೇ ಹೇಳ್ತಿರೋದು ಪಕ್ಷಾಂತರ ಮಾಡೋ ಟೈಮಲ್ಲಿ ಅಲ್ಲಿ ಖಂಡಾಂತರ ಟೀಮ್ ಅಂತರ ಮಾಡಲ್ವೇ ಒಂದ್ ಇನ್ನೊಂದ್ ಇನ್ನೊಂದು ತಂಡೆಗೆ ಎಸ್ಕೇಪ್ ಆಗಲ್ವೇ ಅವೆಲ್ಲ ಆಗತ್ತೆ ಬಟ್ ಸಿದ್ದರಾಮಯ್ಯನವರ ಗ್ರಾಫ್ ಆ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗುತ್ತೆ ಕಾರಣ ಇಷ್ಟೇ ಅವರು ಮುಂದುವರಿಯಲ್ಲ ಅನ್ನೋ ಕಾರಣಕ್ಕೆ ಐದು ವರ್ಷದ ಬಗ್ಗೆ ಬಹಳಷ್ಟು ಗೊಂದಲ ಇರೋ ಕಾರಣ ಸ್ಪ್ಲಿಟ್ ಆಗ್ತದೆ ಹದಿನೇಳು ಜನ ಹೈಕಮಾಂಡ್ ಯಾರು ಹೇಳಿದ್ರು ಹೋಗೋಣ ಡಿ ಕೆ ಹೇಳಿದ್ರು ಜೈನ ಸಿದ್ದರಾಮಯ್ಯ ಹೇಳಿದ್ರು ಜಯನ ಅಂದ್ ಗೊತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮುಂದಾಳತ್ವ ಅಲ್ಲ ಆಗ ಆ ಕಾರಣಕ್ಕೆ ಅದು ಡಿ ಕೆ ಕಡೆಗೂ ಮತ್ತೊಬ್ಬರು ಕಡೆಗೂ ಹೋಲುತ್ತೆ ತಟಸ್ಥ ಬಣ ಕ್ರಿಯೇಟ್ ಆಗಿರ್ ಅಲ್ಲಿ ಓಕೆ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಅನ್ನೋದಾಗಿದ್ರೆ ಸಂಖ್ಯೆ ಸಿದ್ದರಾಮಯ್ಯ ಸಚಿವರ ಸಂಖ್ಯೆ ಇಪ್ಪತ್ತು ಇಪ್ಪತ್ತೈದು ಹೋಗಿರೋದು ಹೋಗಿರೋದು ಕಾರಣಕ್ಕೆ ಗುರು ಮನೆಗೆ ಹೋಗುವಂತ ಅಂದ್ರೆ ಲೈಕ್ ಮುಗಿಯುತ್ತೆ ನೆಕ್ಸ್ಟ್ ಟರ್ ಮುಗಿಯೋ ವಯಸ್ಸು ಆಗಿರತ್ತೆ ಆಗಲ್ಲ ಅವ್ರ ಬಣ ಸೇರ್ಕೊಂಡು ನಾವು ಗಳಿಸೋದೇನೋ ಅಂತ ಎಷ್ಟೋ ಜನ ತಟಸ್ಥವಾಗಿ ಕುತ್ಕೊಂಡವ್ರೆ ವಿರೋಧ ಮಾಡಿದ್ರು ಅಯ್ಯಿಂದ ಇದ್ರ ವಿರೋಧ ಕಟ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಆತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಬಟ್ ಡೋಂಟ್ ನೋ ಈ ಹುಬ್ಬಳ್ಳಿಯ ಸಮಯ ದಾವಣಗೆರೆಯ ಸಿದ್ದರಾಮೋತ್ಸವಕ್ಕಿಂತ ಕಡಿಮೆ ಆಗಿರೋ ಕಾರಣ ಮೆಗಾ ಇಂಪ್ಯಾಕ್ಟ್ ಮಾಡಿದೆ ಅಂತ ನನಗೆ ಅನ್ಸಲ್ಲ ಜೈ ಯಾರ್ಯಾರೀಗ ಡಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ ಡಿ ಕೆ ಶಿವಕುಮಾರ್ ಬಿಜೆಪಿಯವ್ರಿಗೆ ಜೆಡಿಎಸ್ಗೆ ಸೆಟಲ್ಮೆಂಟ್ ಮಾಡಿದಂತ ವ್ಯಕ್ತಿ ಏನು ಅವ್ರ ಪಾರ್ಟಿ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಲ್ವಾ ಹೌದಾ ನನ್ಗೆ ಕೊಡಲ್ವಾ ನನ್ ಕೊಡಬಾರ್ದಾ ಏನಪ್ಪಾ ನನಗೇನು ಸಿಎಂ ಕೊಡಬಾರ್ದು ಅಂತೇನೋ ಹೋಗಿದ್ದೆ ಈಗ ಬೇಕಾ ಇದ್ದೇ ದಾಟಿಲಿ ಮಾತಾಡದೆ ಡಿ ಕೆ ಶಿವಕುಮಾರ್ ನೋಡ್ತೀರಿ ತಟಸ್ಥವಾಗಿದ್ದಾರೆ ಅಷ್ಟೇ ಸುಮ್ ಏನಪ್ಪ ಸಿದ್ದರಾಮಯ್ಯ ಪರವಾಗಿ ಇನ್ನೂ ಹತ್ತು ವರ್ಷ ಸಿದ್ದರಾಮಯ್ಯ ರಾಜಕೀಯ ಮಾಡ್ತಾರ ಅನ್ನೋದ್ರೆ ನಿಂತ್ಕೊಂಡಿರೋ ಸಿದ್ದರಾಮಯ್ಯಗೆ ಜಯ ಅಂತ ಇಲ್ಲ ಇನ್ನು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ವರ್ಷ ಎರಡು ತಿಂಗಳು ಕಳಿತು ಸರ್ ಹ್ಞೂ ಇನ್ನು ಒಂದೂವರೆ ವರ್ಷ ಅನ್ಕೊಳ್ಳಿ ಇನ್ನು ಒಂದು ವರ್ಷ ಮೂರು ತಿಂಗಳಿಗೆ ಸಿದ್ದರಾಮಯ್ಯನವರೇ ಅಲಿಖಿತವಾಗಿ ಇಂಟರ್ನಲ್ ಮಾತಾಡಿರೋ ಪ್ರಕಾರ ರಾಜೀನಾಮೆ ಕೊಡಬೇಕಾಗತ್ತೆ ಗೊತ್ತಿಲ್ಲ ಏನು ಅಂತ ಎರಡ್ ಸಾವಿರದ ಅಕ್ಟೋಬರ್ ನವೆಂಬರ್ ರಾಜೀನಾಮೆ ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಕಡೆಯವ್ರು ಹೇಳೋ ಪ್ರಕಾರ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಮೊದಲು ನಿಮ್ಮೂರಲ್ಲಿ ಮಾಡಿದ್ರು ಚಿತ್ರದುರ್ಗ ದಾವಣಗೆರೆ ದಾವಣಗೆರೆ ಕಾರ್ಯಕ್ರಮ ಮಾಡಿದ್ರು ಈಗ ಹುಬ್ಳಿಲ್ ಮಾಡ್ತಾವ್ರೆ ನೋಡ್ಬೇಕೇನಂತ ಎಸ್ ವೀಕ್ಷಕರೇ ತಾವೇನ್ ಹೇಳ್ತೀರಿ ಸಿದ್ದರಾಮಯ್ಯ ಐಂದ ರತ್ನ ಕಾರ್ಯಕ್ರಮ ವಿರೋಧಿಗಳಿಗೆ ಸಂದೇಶ ಅಂತೆ ಇದು ಬಿಜೆಪಿ ಜೆಡಿಎಸ್ಗೆ ಯಾವುದೇ ಸಂದೇಶ ಇದರಲ್ಲಿ ಏನೂ ಇಲ್ಲ ಕಾಂಗ್ರೆಸ್ ಬಟ್ ಸಿದ್ದರಾಮಯ್ಯ ಬೆಂಬಲಿಗರ ಸಂದೇಶ ಡಿ ಕೆ ಕಡೆಯವರಿಗೆ ಸಂದೇಶ ಬಟ್ ಸಿದ್ದರಾಮಯ್ಯವರ ಈ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿಯ ನಿರೀಕ್ಷೆ ಆಸೆ ಅದೆಲ್ಲವನ್ನು ಕೂಡ ಕಮರುವಂತೆ ಮಾಡುತ್ತಾ ಅಳ್ಳಾಡ್ಸ್ಬೋದ ಡಿ ಕೆ ನಾ ಈ ಕಾರ್ಯಕ್ರಮದಿಂದ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ